नमस्ते प्रिय वीक्षकरे, नानु डॉक्टर पीके प्रवीण बाबू, आयुर्वेद मत्तु मर्म चिकित्सा तज्ञ दावणगेरे। वीक्षकरे, इवत्तिन विषय ऐनप्पा अंतंद्रे अपमान। निमगे अनिसुत्तिरबहुदु इदेनु बरी आध्यात्मद बग्गे माताड्ता इद्दारे इत्तीचेगे डॉक्टर। वीक्षकरे, ಆಧ್ಯಾತ್ಮಕ್ಕೂ ಆರೋಗ್ಯಕ್ಕೂ ವಿಜ್ಞಾನಕ್ಕೂ ಅವಿನಾಭಾವವಾದಂತಹ ಸಂಬಂಧ. ಹಾಗಾಗಿ ಇವತ್ತು ಆಧ್ಯಾತ್ಮದ ಮತ್ತು ಸಾಮಾಜಿಕ ಮತ್ತು ಆರೋಗ್ಯಕ್ಕೆ ಮತ್ತು ವಿಜ್ಞಾನಕ್ಕೆ ಎಲ್ಲದಕ್ಕೂ ಸಂಬಂಧಪಟ್ಟಿರುವಂತಹ ವಿಷಯ ಅಪಮಾನ. ಅಪಮಾನ ಯಾರಿಗಾಗ್ತದೆ ನೀವು ಥಿಂಕ್ ಮಾಡಿ. ಅಪಮಾನ ಯಾರಿಗಾಗ್ತದೆ? ಅಪಮಾನ ಯಾರಿಗೆ ಅಭಿಮಾನ ಇರ್ತದೆ ಅವರಿಗೆ ಆಗದು. ಹೌದಲ್ವ? ಅಭಿಮಾನನೇ ಇಲ್ಲದಂತವರಿಗೆ ಅಪಮಾನ ಆಗ್ತದ? ನಾನು ಅನ್ನುವಂತ ಅಹಂ, ನಾನು ಅನ್ನುವಂತಹ ಅಭಿಮಾನ ಯಾರಿಗೆ ಇರುವುದಿಲ್ವಾ ಅವರಿಗೆ ನೀವು ಏನಂದ್ರೇನು? ಫಾರ್ ಎಕ್ಸಾಂಪಲ್, ನೀವು ಪ್ರಾಣಿ ಪಕ್ಷಿಗಳಿಗೆ ತಗೊಳ್ಳಿ, ಅವಕ್ಕೆ ನಾನು ಅನ್ನುವಂತಹ ಅಭಿಮಾನ ಇರ್ತದ? ನೀವು ಅವನೇನಾದ್ರೂ ಬೈದು ಅಥವಾ ತೆಗಳಿ ಅಥವಾ ತಾತ್ಸಾರ ಮಾಡಿ ಏನಾದರೂ ಅವನ್ನ ಅಪಮಾನ ಮಾಡಲಿಕ್ಕೆ ಸಾಧ್ಯನಾ? ಅಲ್ವ ವೀಕ್ಷಕರೇ, ಮನುಷ್ಯನು ಕೂಡ ಒಂದು ಪ್ರಾಣಿ. ಮನುಷ್ಯ ನಿಜವಾಗಲೂ ಪ್ರಾಣಿಯಾಗಿದ್ದರೆ ಅವನಿಗೆ ಅಪಮಾನ ಆಗ್ತಿರಲಿಲ್ಲ. ಮನುಷ್ಯ ಬರ್ತಾ 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 ಬುದ್ಧಿವಂತ, ಬುದ್ಧಿವಂತ ಪ್ರಾಣಿಯಾಗಿದ್ದರೂ ಅಪಮಾನ ಆಗ್ತಿರಲಿಲ್ಲ. ಆದರೆ ಅತೀ ಬುದ್ಧಿವಂತ ಪ್ರಾಣಿ ಆಗ್ಬಿಟ್ಟ. ನಾನು ಅನ್ನುವುದು ಯಾವಾಗ ಮನುಷ್ಯನಲ್ಲಿ ಸೇರ್ಕಂತು, ಮನುಷ್ಯ ಅನ್ನುವಂತ ಪ್ರಾಣಿಯಲ್ಲಿ ಸೇರ್ಕಂತು, ಅವನು ಪ್ರಾಣಿಗಳಿಂದ ಬೇರ್ಪಟ್ಟ. ನಾನು ಅನ್ನ ಅಹಂ ಯಾವಾಗ ಮನುಷ್ಯನಲ್ಲಿ ರೂಢಿಸ್ಕೊಳ್ತಾ ಬಂದ ಮನುಷ್ಯ, ಆವಾಗ ಪ್ರಾಣಿಗಳ ವರ್ಗಕ್ಕಿಂತ ಅವನು ಬೇರ್ಪಟ್ಟ. ಆವಾಗ ಯಾವಾಗ ಅಭಿಮಾನ ಸ್ಟಾರ್ಟ್ ಆಯಿತು, ಆವಾಗ ಅಪಮಾನಕ್ಕೆ ಈಡಾಗ ಸ್ಟಾರ್ಟ್ ಆದ. ಅಪಮಾನಕ್ಕೆ ಈಡಾದ ಮಾತ್ರಕ್ಕೆ ಏನಾಗ್ತದೆ? ಅಪಮಾನಕ್ಕೆ ಈಡಾದಾಗ ಆ ಮನಸ್ಥಿತಿಯಲ್ಲಿ ಹತಾಶೆಗೊಳಪಡ್ತಾನೆ ಮನುಷ್ಯ. ನೋಡಿ, ಬುದ್ಧನ ಒಂದು ಆತ್ಮಚರಿತ್ರೆಯಲ್ಲಿ ಬರೀತಾನೆ, ಯಾವ ಮನುಷ್ಯ ಅಪಮಾನ ಮಾಡ್ತಾನೆ ಅದಕ್ಕಿಂತ ಕೀಳಾದಂತಹ ವ್ಯಕ್ತಿತ್ವ, ಅದಕ್ಕಿಂತ ಕೀಳಾದಂತಹ ಕೆಲಸ ಯಾವುದು ಇಲ್ಲ ಅಂತ ಹೇಳ್ತಾನೆ ಬುದ್ಧ. ಹಂಗಾದ್ರೆ ಯಾರು ಅಪಮಾನಗೊಳಿಸಿರ್ತಾನಲ್ಲ ಅವನ ಕೀಳು ಅಲ್ಲ ವೀಕ್ಷಕರೇ? ಯಾರು ತಮ್ಮನ್ನ ತಾವು ಅಪಮಾನಗೊಳಿಸಿಕೊಳ್ತಾರೆ ಅವರು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರ ಅಪಮಾನ ಮಾತ್ರ ಮಾಡಿದ ಮಾತ್ರಕ್ಕೆ ನಾವು ಅಪಮಾನಕ್ಕೆ ಒಳಗಾಗಬಾರದು. ನಮ್ಮ ಮನಸ್ಥಿತಿ ಆ ಅಪಮಾನವನ್ನ ಅಕ್ಸೆಪ್ಟ್ ಮಾಡಬಾರದು. ನಮ್ಮ ಸ್ವಂತಿಕೆ, ನಮ್ಮ ಮನಸ್ಥಿತಿ ನಮ್ಮ ಹತೋಟಿಯಲ್ಲಿದ್ದಾಗ ಹೊರಗಿರುವಂತಹ ಪರಿಸರಗಳು, ಹೊರಗಿರುವಂತಹ ಸನ್ನಿವೇಶಗಳು ನಮ್ಮನ್ನ ಅಪಮಾನಕ್ಕೆ ಈಡು ಮಾಡಲ್ಲ. ಅಪಮಾನ ಯಾವಾಗ್ತದೆ, ಅಪಮಾನಕರ ಭಾವ ಯಾವಾಗ ನಮಗೆ ಫೀಲ್ ಆಗ್ತದೆ, ಯಾವಾಗ ನಮಗೆ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಅಂದ್ರೆ ಭಗವಂತನಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಒಂದು ಗುಲಾಬಿ ಹೂವಿನ ಗಿಡ ಇದೆ. ಗುಲಾಬಿ ಹೂವಿನ ಗಿಡದಲ್ಲಿ ಎರಡು ಗುಲಾಬಿ ಹೂವು ಇದೆ, ಸುತ್ತಲೂ ಸಾಕಷ್ಟು ಮುಳ್ಳುಗಳಿದೆ. ಜನರು ಬಂದು ನೋಡಿ ಏನ್ ಹೇಳ್ತಾರೆ, ಭಗವಂತ ಎಷ್ಟೊಂದು ಮುಳ್ಳುಗಳನ್ನ ಸೃಷ್ಟಿ ಮಾಡಿದ್ನಲ್ಲ ಗುಲಾಬಿ ಹೂಗಳಲ್ಲಿ, ಗಿಡದಲ್ಲಿ ಅಂತ ಹೇಳ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ಬರುವಂತಹ ಮಾತು. ಆದರೆ ಯಾರಿಗೆ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್, ಇದ್ದಿದ್ರಲ್ಲಿ ಸಂತೃಪ್ತ ಭಾವ, ಇದ್ದಿದ್ರಲ್ಲಿ ಖುಷಿ ಬರುವಂತಹ ಮನೋಸ್ಥಿತಿ ಇರ್ತದೆ, ಯಾರಿಗೆ ಭಗವಂತನಲ್ಲಿ ನಂಬಿಕೆ ಇರ್ತದೆ, ಭಗವಂತನ ಸೃಷ್ಟಿಯಲ್ಲಿ ಯಾರಿಗೆ ಒಂದು ತೃಪ್ತಿ ಇರ್ತದೆ ಅಂತಹವರು ಹೆಂಗ್ ಹೇಳ್ತಾರೆ, ಇಷ್ಟೊಂದು ಲಕ್ಷಾಂತರ ಮುಳ್ಳುಗಳ ಮಧ್ಯನೂ ಕೂಡ ಒಂದು ಗುಲಾಬಿಯನ್ನ ಭಗವಂತ ಆರಿಸಿದನಲ್ಲ ಅಂತ ಹೇಳ್ತಾನೆ. ನೋಡಿ, ಅದು ಹೇಳುವಂತಹ ವಿಧಾನ ಎರಡೇ ಇರಬಹುದು, ಆದರೆ ಭಾವಗಳು ಬೇರೆ ಬೇರೆ ಇರ್ತದೆ. ಒಂದೇ ವಿಷಯವನ್ನ ಎರಡು ಭಾವಗಳ ರೂಪದಲ್ಲಿ ಹೇಳುವುದು. ಎಷ್ಟೊಂದು ಮುಳ್ಳುಗಳನ್ನು ಸೃಷ್ಟಿ ಮಾಡಿ ಒಂದು ಗುಲಾಬಿ ಹೂವನ್ನ ಸೃಷ್ಟಿ ಮಾಡಿದಾನೆ ಭಗವಂತ ಅಂತಂದು ಭಗವಂತನಿಗೆ ಹೇಳ ಬದಲಾಗಿ, ಇಷ್ಟೊಂದು ಮುಳ್ಳುಗಳ ಮಧ್ಯ ಒಂದು ಗುಲಾಬಿ ಹೂವನ್ನ ಹರಳಿಸಿದನಲ್ಲ, ಇಷ್ಟೊಂದು ಮುಳ್ಳುಗಳ ಮಧ್ಯನೂ ಕೂಡ ಗುಲಾಬಿ ಹೂವು ಹರಳಕ್ಕೆ ಅವಕಾಶ ಇದೆಯಲ್ಲ ಅಂತಂದು ಭಗವಂತನಿಗೆ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಅಂತ ಹೇಳ್ತಾರೆ.
ಈ ತರದ ಒಂದು ಮನಸ್ಥಿತಿಯನ್ನ ನಾವು ಬೆಳೆಸ್ಕೊಂಡೇ ಬಂದಿದ್ದಲ್ಲಿ ಈ ಒಂದು ಅಪಮಾನಕ್ಕೆ ಈಡಾಗುವಂತಹ ಮನಸ್ಥಿತಿಯಿಂದ ನಾವು ದೂರ ಉಳಿಲಿಕ್ಕೆ ಸಾಧ್ಯ. ಯಾರು ಕೂಡ ನಮ್ಮನ್ನ ಅಪಮಾನಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಅಪಮಾನಗೊಳ್ಳಲ್ವೋ ಆವಾಗ ನಾವು ಹತಾಶರಾಗಲ್ಲ. ಯಾವಾಗ ಹತಾಶರಾಗಲ್ವೋ ಆವಾಗ ನಮ್ಮ ಮಾನಸಿಕ ಆರೋಗ್ಯ ಸ್ಥಿತಿ ಹಾಗೇ ಮೇಂಟೈನ್ ಆಗ್ತದೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಅಪಮಾನದಿಂದ ಆಗುವಂತಹ ನಷ್ಟಗಳು, ಅಪಮಾನವನ್ನ ನಾವು ಅಕ್ಸೆಪ್ಟ್ ಮಾಡಿಕೊಳ್ಳೋದ್ರಿಂದ ಆಗುವಂತಹ ಹಾನಿ ನಮಗೇ ಹೊರತು ಬೇರೆಯವರಿಗೆ ಏನು ಆಗುವುದಿಲ್ಲ. ಬೇರೆ ಯಾರೋ ಅಪಮಾನಗೊಳಿಸಿದ ಮಾತ್ರಕ್ಕೆ ನಾವು ಹತಾಶರಾಗುವಂತಹ ಅವಶ್ಯಕತೆ ಇಲ್ಲ. ಒಟ್ಟಾರೆ ಹೇಳಬೇಕು, ಸಮರಿ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದ್ರೆ, ಎಲ್ಲಿ ಅಭಿಮಾನ ಇರ್ತದೋ, ಯಾರಿಗೆ ಅಭಿಮಾನ ಇರ್ತದೋ ಅವನಿಗೆ ಅಪಮಾನ ಆಗ್ತದೆ. ಯಾವಾಗ ನಾವು ಅಭಿಮಾನವನ್ನ ಬಿಡುತ್ತೇವೆ ಆವಾಗ ನಮ್ಮನ್ನ ಅಪಮಾನಗೊಳಿಸಲಿಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ಆದರೆ ನಿಮಗೆ ನೀವು ಅಪಮಾನವಂತೂ ಮಾಡಿಕೊಂಡ್ಲೇಬಾರದು. ಇದು ಸ್ವಲ್ಪ ನಿಗೂಢ ಅರ್ಥವನ್ನ ಹೊಂದಿರೋದ್ರಿಂದ ಡೈರೆಕ್ಟಾಗಿ ಒಂದು ಸರಿ ವಿಡಿಯೋ ನೋಡಿದ ತಕ್ಷಣ ತಮಗೆ ಅರ್ಥ ಆಗದೇ ಇರಬಹುದು. ಇದನ್ನ ರಿವೈಸ್ ಮಾಡಿ ಮಾಡಿ ಒಂದು ಮೂರ್ನಾಲ್ಕು ಸರಿ ನೋಡಿ, ಆವಾಗ ಇದರ ಸೂಕ್ಷ್ಮ ಅರ್ಥಗಳು, ನಿಗೂಢ ಅರ್ಥಗಳು ತಮಗೆ ಅರ್ಥ ಆಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗಣಂತೆ. ಎಲ್ರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ದಯವಿಟ್ಟು. ಎಲ್ರಿಗೂ ಕೂಡ ಈ ತರದ ಒಂದು ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು, ಇಷ್ಟು ದಿವಸ ನಾನು ದೈಹಿಕ ಆರೋಗ್ಯವಾಗಿ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನ, ನಿಗೂಢ ಅರ್ಥಗಳನ್ನ, ಸೂಕ್ಷ್ಮ ವಿಚಾರಗಳನ್ನ ನಾನು ಹೇಳ್ತಾ ಇದ್ದೇನೆ. ಇದು ಎಲ್ರಿಗೂ ಶೇರ್ ಮಾಡಿ ವೀಕ್ಷಕರೇ, ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಅಂತ ಯೂಟ್ಯೂಬ್ ಹೋಗಿ ಟೈಪ್ ಮಾಡಿ, ಅಲ್ಲಿ ನಮ್ಮ ಎಲ್ಲಾ ವಿಡಿಯೋಗಳು ಬರ್ತವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುತ್ತೆ. ಧನ್ಯವಾದಗಳು ವೀಕ್ಷಕರೇ.